मणिपुर घटने खंडिसि इंदु विजयपुर जिल्लेयल्लि कर्नाटक राज्य दलित संघर्ष समिति प्रतिभटने माडिदरु। मणिपुरदल्लि कुक्के समुदायक्के सेरिद इब्बरु महिळेयरन्नु बेत्तले मेरवणिगे प्रकरण इडी समाजवे नाचि तलेतग्गिसुवंत घटनेयागिदे। इदन्नु तडेयुवल्लि बिजेपि नेतृत्वद मणिपुर राज्य सरकार हागू केंद्र सरकारगळु संपूर्णवागि विफलवागिदे। ಕಳೆದ 3 ತಿಂಗಳುಗಳಿಂದ ಜನಾಂಗೀಯ ಹಿಂಸಾಚಾರಕ್ಕೆ ತುತ್ತಾಗಿರುವ ಮಣಿಪುರದಲ್ಲಿ ಮತ್ತೆ ಘರ್ಷಣೆ ನಡೆದಿದೆ ಎಂದು ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ನಿಂದ ಗಾಂಧಿ ವೃತ್ತದವರೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮಾಡಿದ್ರು। ತದನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು। ತಡೆಗಟ್ಟುವಲ್ಲಿ ವಿಫಲವಾದ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಮಣಿಪುರ ರಾಜ್ಯ ಸರ್ಕಾರಕ್ಕೆ ಮಣಿಪುರದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ದುಷ್ಕರ್ಮಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಡಾಕ್ಟರ್ ಡಿಜಿ ಸಾಗರ್ಜಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಮಣಿಪುರ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾಗಿರತಕ್ಕಂತ ಪ್ರತಿಭಟನೆಗಳನ್ನು ಮಾಡುವುದರ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೆಲವು ಮನವಿಯನ್ನು ನಾವು ಕೊಟ್ಟಿದ್ದೇವೆ। ಕರ್ನಾಟಕ ರಾಜ್ಯ ಸಂಘ ಸಮಿತಿ ಇವತ್ತು ಮಣಿಪುರ ಒಂದು ರಾಜ್ಯದಲ್ಲಿ ನಡೆದಿರತಕ್ಕಂತ ಮಹಿಳೆಯರ ಮೇಲೆ ಬೆತ್ತಲೆ ಮೆರವಣಿಗೆ ಅವರ ಮೇಲೆ ಅತ್ಯಾಚಾರ ಗುಂಪು ಹಲ್ಲೆ ಇವೆಲ್ಲವುಗಳನ್ನು ಖಂಡಿಸುವುದರ ಮೂಲಕ ಈ ದೇಶದ ಮಹಿಳೆಯರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣವಾಗಿ ಮಣಿಪುರದ ರಾಜ್ಯ ಸರ್ಕಾರ ಮತ್ತು ಕೆ ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕಂತದ್ದು ನಾವು ಘಂಟಾಘೋಷವಾಗಿ ನಾವು ಹೇಳಲಿಕ್ಕೆ ಬಯಸುತ್ತೇವೆ। ಹಾಗಾಗಿ ಮಣಿಪುರ ಘಟನೆಯಲ್ಲಿ ನೊಂದಿರತಕ್ಕಂತ ಮಹಿಳೆಯರಿಗೆ ನ್ಯಾಯವನ್ನು ಕೊಡಬೇಕಾದರೆ ಅಲ್ಲಿ ಸಿಬಿಐ ಕೊಟ್ಟರೆ ಆಗಲ್ಲ। ಸಿಬಿಐ ಬದಲಾಗಿ ಒಂದು ಉನ್ನತ ಮಟ್ಟದ ಒಂದು ಡಿಜಿಪಿ ಮಟ್ಟದ ಒಂದು ಮಹಿಳಾ ತಂಡವನ್ನ ಸ್ವತಂತ್ರವಾಗಿರತಕ್ಕಂತದ್ದು ರಚನೆ ಮಾಡಬೇಕು। ಆ ಕೇಸ್ ಅನ್ನು ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕು ಯಾಕಂದ್ರೆ ಅಲ್ಲಿ ಇರತಕ್ಕಂತ ಸಂತ್ರಸ್ತರು ಬಹಳಷ್ಟು ಭಯಭೀತರಾಗಿದ್ದಾರೆ। ಆ ಕಾರಣಕ್ಕಾಗಿ ಆ ಸತ್ಯವನ್ನ ಹೊರಬರಲ ಅಂತಕಂತ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ। ಹಾಗಾಗಿ ಮೋದಿ ಅವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ, ಈ ದೇಶದ ಮಹಿಳೆಯರಿಗೆ ಕಠಿಣ ರಕ್ಷಣೆಗಾಗಿ ಕಠಿಣ ಕಾನೂನನ್ನು ಜಾರಿಗೆ ತರಬೇಕಾಗಿರತಕ್ಕಂತ ವ್ಯವಸ್ಥೆ ಮಾಡ್ರಿ। ಅದನ್ನ ಬಿಟ್ಟು ಕೇವಲ ನೀವು ಭಾಷಣಗಳಲ್ಲಿ ಬಾಯಿಯವರ ಬೈನೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬೇಟಿ ಪಡೋ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಕಂತ ಘೋಷಣೆಗಳು ಕೊಟ್ಟರೆ ಆಗಲ್ಲ। ಆದರೆ ಮಣಿಪುರ ಘಟನೆ ನಡೆದು 3 ತಿಂಗಳಾದರೂ ಕೂಡ ನೀವು ಮೌನ ಮೌನ ವರ್ಷಿರತಕ್ಕಂತದ್ದು ಕ್ರಮ ನೋಡಿದ್ರೆ ನೀವು ನಿಜವಾಗಲೂ ಕೂಡ ಸ್ವಾತಂತ್ರ್ಯ ವಿರೋಧಿಗಳು ಸ್ತ್ರೀ ವಿರೋಧಿಗಳು ಅಂತಕ್ಕಂತದ್ದು ಸಾಬೀತಾಗ್ತಾ ಇದೆ ಅಂತಕ್ಕಂತದ್ದು ದಲಿತ ಸಂಘರ್ಷ ಸಮಿತಿ ಹೇಳಲಿಕ್ಕೆ ಬಯಸ್ತಾ ಇದೆ। ಹಾಗಾಗಿ ನಾನು ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ, ಮಣಿಪುರ ಘಟನೆಯಲ್ಲಿ ಕೊಂದಿರತಕ್ಕಂತ ಕುಟುಂಬಗಳಿಗೆ ನ್ಯಾಯ ಸಿಗದೆ ಹೋಗದಿದ್ರೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟಕ್ಕೆ ನಾವು ರೂಪ ಒಂದು ಕಾರ್ಯವ್ಯವಸ್ಥೆಯನ್ನು ನಾವು ರೂಪಿಸಬೇಕಾಗ್ತದೆ ಅಂತಕ್ಕಂತ ವಿಚಾರವನ್ನು ಹೇಳ್ತಾ ಇದ್ದೀವಿ। ತದನಂತರ ರಾಜ್ಯದಲ್ಲಿ ಅರಗ ಜ್ಞಾನೇಂದ್ರ ಅಂತಕಂತ ಜ್ಞಾನನೇ ಇಲ್ಲದಕಂತ ಮನುಷ್ಯ ಮಾಜಿ ಸಚಿವ ಗೃಹ ಸಚಿವ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಸಿಸಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಜೊತೆಗೆ ಕೋಟಿ ಕೋಟಿ ನಮ್ಮೆಲ್ಲ ಈ ದೇಶದ ಮೂಲ ನಿವಾಸಿಗಳ ದುನಿಯಾಗಿರತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವರು ಕಟ್ಟು ಸುಟ್ಟು ಕರಕಲಾಗ್ಯಾರ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರ ಮಾತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದ್ದೀವಿ। ಹಾಗಾಗಿ ಅವರ ಮೇಲೆ ನಾವು ಉಗ್ರ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ। ತದನಂತರದಲ್ಲಿ ಈ ವೇದಿಕೆ ಮೂಲಕ ನಾವು ಉಪೇಂದ್ರ ಅವರ ಮೇಲೆ ಅವರು ಊರಿದ್ದಲ್ಲಿ ಅದೇನೋ ಒಂದಿರ್ತದೆ ಅಂತಕ್ಕಂಥದ್ದು ಗಾದೆ ಮಾತು ಅಂತಕ್ಕಂಥದ್ದು ಸುಳ್ಳು, ಗಾದೆ ಮಾತಲ್ಲ ಅದು, ಅದೊಂದು ಈ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಮಾತು। ಹಾಗಾಗಿ ಉಪೇಂದ್ರ ಅವರ ಮೇಲೂ ಕೂಡ ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಜರುಗಿಸಿ ಅವರಿಗೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದೆ। ಅದರೊಟ್ಟಿಗೆ ಸೌಜನ್ಯಾಳ ಪ್ರಕರಣದಲ್ಲಿ 11 ವರ್ಷ ಆದ ನಂತರ ಆರೋಪಿಗಳಿಗೆ ಖುಲಾಸೆ ಆದರು, ಆದರೆ ಆರೋಪಿಗಳು ಖುಲಾಸೆ ಆಗಬಾರದಾಗಿತ್ತು, ಈ ದೇಶದ ಈ ಒಂದು ನಾಡಿನ ಮಹಿಳೆಯರಿಗೆ ನ್ಯಾಯ ಸಿಗಲಿಲ್ಲ। ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಮರು ತನಿಖೆಯನ್ನು ಮಾಡಬೇಕು, ಆ ಸೌಜನ್ಯ ಒಂದು ಕೊಲೆಯಲ್ಲಿ ಅತ್ಯಾಚಾರದಲ್ಲಿ ಆ ಒಂದು ಭಾಗಿಯಾಗಿರ್ತಕ್ಕಂಥ ಎಲ್ಲರನ್ನ ಒದ್ದು ಒಳಗಡೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೇವೆ। ತದನಂತರದಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಾಳು ತಾಲೂಕಿನ ಗಾಳಪೂಜೆಯಲ್ಲಿ ಅಂತಕ್ಕಂಥ ಒಂದು ದಲಿತ ಮಹಿಳೆಗೆ ಕೊಲೆಯಾಗಿದೆ, ಅದು ಅತ್ಯಾಚಾರನೂ ಗೊತ್ತಿಲ್ಲ ಕೊಲೆನೂ ಗೊತ್ತಿಲ್ಲ। ಹಾಗಾಗಿ ಪೊಲೀಸ್ ಇಲಾಖೆ ಬಂದೋಬಸ್ತನ್ನು ಅವರಿಗೆ ಒಂದು ಕೊಡುವುದರ ಮೂಲಕ ಆ ಮನೆಗೆ ಪರಿಹಾರವನ್ನು ಕೊಡುವುದರ ಮೂಲಕ ಸರ್ಕಾರದಿಂದ ಸವಲತ್ತುಗಳನ್ನು ನೀಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೇವೆ। ನಾನು ಮಾತಾಡ್ತಕ್ಕಂಥದ್ದು ನನ್ನೊಟ್ಟಿಗೆ ಇಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರಿದ್ದಾರೆ, ರಮೇಶ್ ದಣಕರ್ ಇದ್ದಾರೆ, ಎಲ್ಲ ತಾಲೂಕು ಸಂಚಾಲಕ ಮಿತ್ರರಿದ್ದಾರೆ, ಮತ್ತು ನಾನು ಮಾತಾಡ್ತಕ್ಕಂಥದ್ದು ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕನಾಗಿ ವೈಸಿ ಮಯೂರ್ ಅಂತೇಳಿ ನಾನು ಮಾತಾಡ್ತಕ್ಕಂಥದ್ದು। ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆ ಹೋರಾಟ ಅದರ ಜೊತೆ ಧರಣಿಯನ್ನು ಮಾಡಿದ್ದಾಗಿದೆ। ಕಾರಣ ಇಷ್ಟೇ, ಯಾಕಂದರೆ ಮಣಿಪುರ್ನಲ್ಲಿ ಆದಂಥ ಘಟನೆ ಒಂದು ಹಾಡಗಲತ್ತೆ ಇಬ್ಬರು ಮಹಿಳೆಯರನ್ನು ಬೆತ್ತಲೆ ಮಾಡಿ ಅವರಿಗೆ ಇನ್ನೂವರೆಗೆ ನ್ಯಾಯ ಸಿಕ್ಕಿಲ್ಲ, ಅದರೊಟ್ಟಿಗೆ
नम इवत दिवस हेलब डाक्टर मल्लिकार्जुन खरगे साहेबर इवत दिवस बुद्ध बसव तत्व इटक इवत दिवस इडी कोट्यान जन के बेदावर अंतवे मजी सचिव ज्ञानेंद्र अरगवर सुट करकल इडलिया विचार के अब ना दिवस खंडसली इवत दिवस ना जिला केंद्र जिलाधिकार मुखातर जिला मुखातर मुख्यमंत्री राष्ट्रपति मन सल्वे मन विषय गणने तक न्याय को इन अंतर्राष्ट्रीय मटदेश उग्रवाद होराटे एचस्ता है।